ಮನ್ವಂತರ ಟಿ ವಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಏನಪ್ಪ ಇವತ್ತು ನಾವು ಬಸವೇಶ್ವರ ಸರ್ಕಲ್ ಅನ್ನು ತೋರಿಸ್ತಾ ಇದ್ದೀನಿ, ಬಸವೇಶ್ವರ ಅವರ ಪುತ್ಥಳಿ ತೋರಿಸ್ತಾ ಇದ್ದೀನಿ ಅಂತೀರ. ಹೌದು ಪ್ರೇಕ್ಷಕರೇ, ಹಗರಿ ಬೊಮ್ಮನಹಳ್ಳಿ ಊರು ಕೂಡ ಬೆಳೀತಾ ಇದೆ, ಜನಸಂಖ್ಯೆನೂ ಬೆಳೀತಾ ಇದೆ. ಇಲ್ಲಿ ಬಸವೇಶ್ವರ ಬಜಾರ್ನ ಮುಖ್ಯ ರಸ್ತೆಯಲ್ಲಿ ದಿನೇ ದಿನೇ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇತ್ತು. ಹೀಗಾಗಿ ನಮ್ಮ ಪೊಲೀಸ್ ಠಾಣೆಯ ಪಿ ಎಸ್ ಐ ಅವರಾದಂಥ ಬಸವರಾಜ್ ಅವರು ಬಸ್ ನಿಲ್ದಾಣವನ್ನು ಬಸವೇಶ್ವರ ಸರ್ಕ ಅಲ್ಲಿಂದ ಬಸವೇಶ್ವರ ಪುತ್ಥಳಿ ಹತ್ರ ಈ ಒಂದು ನಿಲ್ದಾಣ ಮಾಡಿದರು. ಈಗ ಟ್ರಾಫಿಕ್ ಸಮಸ್ಯೆ ಸಂಪೂರ್ಣ ನಿಯಂತ್ರಣ ಆಗಿದೆ ಅಂತ ಹೇಳ್ಬೋದು ಪ್ರೇಕ್ಷಕರೇ. ಬನ್ನಿ, ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಿಮಗೆ ಈ ಒಂದು ಟ್ರಾಫಿಕ್ ಸಮಸ್ಯೆ ಹೇಗೆ ಕಡಿಮೆ ಆಯಿತು. ಅಲ್ಲಿ ಜಾಗ ಕಡಿಮೆ ಇತ್ತು, ಇಲ್ಲಿ ಜಾಗ ವಿಶಾಲವಾಗಿದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಪ್ರೇಕ್ಷಕರೇ, ಬಸ್ಸು ಕೂಡ ಈ ಒಂದು ಸರ್ಕಲ್ ವೃತ್ತದಿಂದ ತಿರುಗಿಕೊಂಡು ಹೋಗ್ತಾ ಇರೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪ್ರೇಕ್ಷಕರೇ. ಇದು ಜನಸಾಮಾನ್ಯರಿಗೆ ಭಾಳ ಅನುಕೂಲ ಆಗಿದೆ. ನಮ್ಮೊಂದಿಗೆ ಜನಸಾಮಾನ್ಯರು ತಮ್ಮ ಹಂಚಿಕೆಗಳನ್ನು ಕೂಡ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ, ಅವ್ರು ಏನು ಹೇಳಿದ್ರು ಕೇಳೋಣ. ಇಲ್ಲಿ ಶಿಫ್ಟ್ ಆಗಿರೋರ್ಗ ಜನರುಗಳಿಗೆ ಎಲ್ಲ ಅನುಕೂಲ ಆಗೈತಿ, ಎಲ್ಲರಿಗೆ ಸ್ವಲ್ಪ ತೊಂದರೆ ಅನ್ನೋದು ಕಮ್ಮಿ ಆಗೈತಿ ಎಲ್ಲ ಕಡೆಗಿದೆ. ಇಲ್ಲಿ ಆಗಿದ್ದಕ್ಕೆ ಎಲ್ಲರಿಗೆ ಅನುಕೂಲ, ಜನರಿಗೂ ಅನುಕೂಲ ಆಯಿತು, ಒಳ್ಳೇದಾಯ್ತು ಎಲ್ಲರಿಗೆ. ಇಲ್ಲಿ ಒಂದು ಬೋರ್ಡ್ ಹಾಕಿದ್ರೆ ಇನ್ನೂ ಅನುಕೂಲ ಆಗ್ತೈತೆ ಎಲ್ಲರಿಗೆ. ಜನರಿಗೆ ಎಲ್ಲರೂ ಬಂದು ಇಲ್ಲೇ ನಿಲ್ತಾರೆ, ಅಲ್ಲೆಲ್ಲ ಕಮ್ಮಿ ಅಲ್ಲಿ ಗಲಾಟೆ ಆಗೋದು, ಇಲ್ಲಿ ಇದೇ ಆಗ್ತೈತೆ, ಚೆನ್ನಾಗಾಗ್ತೈತೆ ಎಲ್ಲ. ಓಕೆ, ಥ್ಯಾಂಕ್ ಯು. ನಮ್ಮ ಟಿ ವಿ ಜೊತೆ ಮಾತಾಡಿದ್ದಕ್ಕೆ. ದಿನದಿಂದ ದಿನಕ್ಕೆ ಊರು ಕೂಡ ಬೆಳೀತಾ ಇದೆ, ನಡುವೆ ಟ್ರಾಫಿಕ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇತ್ತು. ಅಲ್ಲಿ ಒಂದು ಕಡೆ ದ್ವಿಚಕ್ರ ವಾಹನಗಳನ್ನು ಆ ಸರ್ಕಲಲ್ಲಿ ಅಂದರೆ ಸ್ವಾಗಿಯರ್ ಸರ್ಕಲ್ ಮುಂದೆ ನಿಲ್ಲಿಸ್ತಾ ಇತ್ತು. ಅಲ್ಲಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ, ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇದ್ದನ್ನು ನೀವು ಎಲ್ಲ ನೋಡಿದರೆ ಗಮನಿಸಿದ್ರೆ ಪ್ರೇಕ್ಷಕರೇ. ಇಲ್ಲಿ ಬಸ್ ನಿಲ್ತಾ ಇದ್ದು ಜನರಲ್ಲಿ ಹರ್ಷವನ್ನು ತಂದಿದೆ ಅಂತ ಹೇಳ್ಬೋದು. ಈಗ ನೋಡಿ ಅಲ್ಲಿ ಬಸ್ಸನ್ನು ಸಾಕಷ್ಟು ಒಂದು ಐದೈದು ಬಸ್ ಒಂದೇ ಸಲ ನಿಂತಿರೋದನ್ನು ನಿಮಗೆ ತೋರಿಸ್ತಾ ಇದೆ ಪ್ರೇಕ್ಷಕರೇ. ಈ ರೀತಿ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಕ್ಕಿರೋದು ಜನರಲ್ಲಿ ಹರ್ಷ ತಂದಿದೆ. ಅಧಿಕಾರಿಗಳ ದಿಟ್ಟ ಕ್ರಮಗಳು ಕೂಡ ಯಾವ ರೀತಿ ಕೆಲಸ ಮಾಡ್ತವೆ ಅಂತ ಹೇಳಿ ಇಲ್ಲಿ ನಮ್ಮ ಪಿ ಎಸ್ ಐ ಬಸವರಾಜ್ ಅವರ ಒಂದು ದಿಟ್ಟ ಕ್ರಮವನ್ನು ನಾವು ಇಲ್ಲಿ ಪ್ರಶಂಸಲೇಬೇಕು ಪ್ರೇಕ್ಷಕರೇ. ಸೊ ಬಸ್ಗಳ ಒಂದು ಜನರಿಗೆ ಕೂಡ ಅನುಕೂಲ ಆಗ್ತಕ್ಕಂಥದ್ದು, ಅವರು ಹತ್ತಕ್ಕೆ ಇಳಿಯೋಕ್ಕೆ ಕೆಲವು ಸಮಯ ಬೇಕಾಗುತ್ತೆ, ಅವಸರ ಆಗುತ್ತೆ. ಅಲ್ಲಿ ಟ್ರಾಫಿಕಲ್ಲಿ ನಿಂತಾಗ ಹಿಂದಿನ ವಾಹನಗಳು ಶಬ್ದವನ್ನು ಮಾಡ್ತಾ ಇರ್ತವೆ, ಈ ಮುಂದುಗಡೆ ಹೋಗಕ್ಕೆ ಜನ ಹತ್ತಕ್ಕೆ ಇಳಿಯೋಕ್ಕೆ ಅವಸರ ಆಗ್ತಾ ಇತ್ತು. ಈ ರೀತಿ ಎಲ್ಲ ಸಮಸ್ಯೆಗಳು ಮುಕ್ತಿ ಸಿಕ್ಕಿದೆ ಅಂತ ಹೇಳ್ಬೋದು ಪ್ರೇಕ್ಷಕರೇ. ಇದು ಈಗ ಬಸವೇಶ್ವರ ಸರ್ಕಲ್ ಅಲ್ಲೇ ಆಟೋ ನಿಲ್ದಾಣದಲ್ಲಿ ಕೂಡ ನಾವು ಜನರ ಹತ್ರ ಅಲ್ಲಿ ಆ ಒಂದು ಭಾಗದಲ್ಲಿ ಕೂಡ ನಾವು ನಿಂತಿದ್ವಿ. ಅಲ್ಲಿ ಜನರು ಕೂಡ ಹೇಳಿದ್ರು ತುಂಬಾ ಒಂದು ಅನುಕೂಲ ಆಗಿದೆ ಈ ರೀತಿಯಾಗಿರೋದು ಅಂತ ಹೇಳಿದ್ರು. ಇಲ್ಲಿ ನಾವೀಗ ಸ್ವಾಗಿಯರ ಸಂಧೆ ಮುಂದೆ ಅಂದರೆ ಬಸವೇಶ್ವರ ಮುಖ್ಯ ರಸ್ತೆಗೆ ಬಂದಿದ್ದೀವಿ ಪ್ರೇಕ್ಷಕರು. ಇಲ್ಲಿ ನೋಡಿ ಟ್ರಾಫಿಕ್ಕೇ ಇಲ್ಲ, ಅಲ್ಲಿ ಬಸ್ಗಳು ಅಲ್ಲಿ ನಿಂತಿರೋದ್ರಿಂದ ಒಟ್ಟಾರೆಯಾಗಿ ಇಲ್ಲಿ ಟ್ರಾಫಿಕ್ ಕಡಿಮೆ ಆಗಿರೋದು ನಮ್ಮ ಗಮನಕ್ಕೆ ಬಂತು ನೋಡಿ ಪ್ರೇಕ್ಷಕರ. ಇದು ಮುಖ್ಯ ರಸ್ತೆ, ಬಸವೇಶ್ವರ ಬಜಾರ್ನ ಮುಖ್ಯ ರಸ್ತೆ ನೋಡಿ ಪ್ರೇಕ್ಷಕರ. ಟೋಟಲಿ ಟ್ರಾಫಿಕ್ ಈ ಒಂದು ಭಾಗದಲ್ಲಿ ಕಾಣ್ತಾ ಇಲ್ಲ ನೋಡಿ ಪ್ರೇಕ್ಷಕರ. ಇದು ಸಾರ್ವಜನಿಕರಲ್ಲಿ ಹರ್ಷ ತಂದಿದೆ ಅಂತ ಹೇಳ್ಬೋದು. ಇದು ನಮ್ಮ ಹಗರಿಬೊಮ್ಮನಹಳ್ಳಿಯ ಒಂದು ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ ಅನ್ನೋಕ್ಕೆ ನಮಗೆ ಭಾಳ ಹೆಮ್ಮೆ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಈ ಒಂದು ಸಾರ್ವಜನಿಕರ ಒಂದು ಸಮಸ್ಯೆಯನ್ನು ಒಂದು ದಕ್ಷ ಅಧಿಕಾರಿಗಳು ಯಾವ ರೀತಿ ಸಮಸ್ಯೆನ ಪರಿಹರಿಸ್ತಾರೆ, ಇಚ್ಛಾಶಕ್ತಿ ಇದ್ದರೆ ಯಾವುದೇ ಸಮಸ್ಯೆನೂ ಪರಿಹಾರ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಹಗರಿಬೊಮ್ಮನಹಳ್ಳಿ ಮುಖ್ಯ ರಸ್ತೆಯ ಟ್ರಾಫಿಕ್ ಸಮಸ್ಯೆ ಬಗೆಹರಿದಿರೋದು ಒಂದು ಹೆಮ್ಮೆಯ ವಿಷಯ ಪ್ರೇಕ್ಷಕರೇ. ಸೊ ಇಲ್ಲಿ ನೋಡಿ ಈಗ ನಾವು ಟ್ರಾಫಿಕ್ ಇಲ್ಲದೇ ಇರೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಮುಂಚೆ ನಿಲ್ಲಿಸ್ತಾ ಇದ್ರಲ್ಲ ಆ ಭಾಗ ಇದು. ನಾವು ನಿಮಗೆ ಮುಂದೆ ಹಾಕ್ತಕ್ಕಂಥ ಸುದ್ದಿಗಳು ನಿಮಗೆ ಬರಬೇಕಾದ್ರೆ ನಮ್ಮ ಮನ್ವಂತರ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮತ್ತು ಫೇಸ್ಬುಕ್ಕಲ್ಲಿ ಪೇಜನ್ನು ಫಾಲೋ ಮಾಡಿ ಲೈಕ್ ಮಾಡಿ ಅಂತ ನಾವು ಮನವಿ ಮಾಡ್ತೀವಿ. ಸೊ ಇದು ಬಸವೇಶ್ವರ ಬಜಾರ್ದ ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಬಗೆಹರಿದಿರೋದ್ರ ಬಗ್ಗೆ ಒಂದು ವರದಿಯಾಗಿದೆ ಪ್ರೇಕ್ಷಕರೇ. ಸೊ ಇಲ್ಲಿ ಸಾಕಷ್ಟು ಒಂದು ತೊಂದರೆ ಆಗ್ತಾಯಿತ್ತು, ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು. ಇದರಿಂದ ಸಾರ್ವಜನಿಕರಿಗೆ ಭಾಳ ಅನಾನುಕೂಲನ ಆಗ್ತಿತ್ತು, ವ್ಯಾಪಾರಿಗಳಿಗೆ ಭಾಳ ಅನಾನುಕೂಲ ಆಗ್ತಿತ್ತು. ಈಗ
ಈ ರೀತಿ ಒಂದು ಸಮಸ್ಯೆ ಬಗೆಹರಿದಿದೆ ಅಂತಲೇ ಹೇಳ್ಬೋದು ಪ್ರೇಕ್ಷಕರ. ಸೊ ಇದೊಂದು ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಒಂದು ವಿಚಾರ ಆಗಿದೆ ನೋಡಿ ಪ್ರೇಕ್ಷಕ. ನಾವು ಮುಖ್ಯ ರಸ್ತೆಯಲ್ಲಿ ನೋಡಿದಾಗ ಎಲ್ಲೂ ಟ್ರಾಫಿಕ್ ಕಾಣಲಿಲ್ಲ ಇವತ್ತು. ಆ ರೀತಿಯಾಗಿ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ ನೋಡಿ. ಒಟ್ಟಾರೆಯಾಗಿ ಟ್ರಾಫಿಕ್ ಇಲ್ಲದೆ ಇರೋದು ಎಲ್ಲರಿಗೂ ಸಂತೋಷ ತಂದಿದೆ. ಬಸ್ಗಳು ಬರ್ತಾ ಇರೋ ಬಸ್ಗಳು ಯಾವೂ ಇಲ್ಲಿ ನಿಲ್ತಾ ಇಲ್ಲ. ಒಂದು ಮನುಷ್ಯ ನಿಲ್ಲಿಸಿದ್ರೆ ಮುಖ್ಯ ರಸ್ತೆಯಲ್ಲಿ ನಿಲ್ಲಿಸ್ತಾ ಇಲ್ಲ, ಸೀದಾ ಬಸ್ಸನ್ನು ಅಲ್ಲಿ ಬಸವೇಶ್ವರ ಪುತ್ತಳಿ ಅಂದರೆ ಬಸವೇಶ್ವರ ಸರ್ಕಲಲ್ಲೇ ನಿಲ್ಲಿಸ್ತಾ ಇರೋದು ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಆಗಿದೆ ಅಂತ ಹೇಳ್ಬೋದು ಪ್ರೇಕ್ಷಕರೇ. ಈಗ ನಮ್ಮೊಂದಿಗೆ ಆಟೋ ಡ್ರೈವರ್ಗಳಿದ್ರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಇಲ್ಲಿ ನಮಗೆ ಬಸ್ ಇಲ್ಲದಾಗ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಟಾಟಾ ಎಸಿ ಅವೆಲ್ಲ ಏನು ಪ್ರಾಬ್ಲಮ್ ಅಂದರೆ ಬಸ್ ಸ್ವಲ್ಪ ಮುಂದೆಗಡೆ ನಿಂತರೆ ನಮಗೇನೋ ತೊಂದರೆ ಇಲ್ಲ, ಆಟೋದೇನೋ ಏನು ಎಲ್ಲ ಸಮಸ್ಯೆ ಎಲ್ಲ ಕ್ಲಿಯರ್ ಆಗುತ್ತೆ. ಬಟ್ ಟಾಟಾ ಎಸಿ ಬಂದರೆ ಅಲ್ಲಿ ಅಲ್ಲಿ ಬಸ್ ನಿಲ್ದಾಣ ಇಲ್ಲಿ ಶಿಫ್ಟ್ ಆಗೈತೆ. ಈಗ ಅಲ್ಲಿ ಬಸ್ ಅಲ್ಲಿ ನಿಂದಿರ್ತಿತ್ತು ಬಜಾರ್ದಾಗ, ಈಗ ನಿಂತಿರೋಕೆ ಟ್ರಾಫಿಕ್ ಕಡಿಮೆ ಆಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ನಮಗೆ ಅಭಿಪ್ರಾಯ ಅಂದರೆ ಬಸ್ಸಿಂದ ಏನು ತೊಂದರೆ ಇಲ್ಲ, ಎಲ್ಲ ಸ್ಟಾಪ್ ಕರೆಕ್ಟಿದೆ. ಬಟ್ ನಮಗೆ ಟಾಟಾ ಎಸಿ ಟ್ರಾಫಿಕ್ ತೊಂದರೆ ಟ್ರಾಫಿಕ್ ತೊಂದರೆ ಕಮ್ಮಿ ಆಗಿದೆ, ತೊಂದರೆ ಏನಿಲ್ಲ. ಬಸ್ ಕರೆಕ್ಟಾಗಿ ನಿಲ್ದಾಣ ಕರೆಕ್ಟಾಗಿ ಕೊಟ್ಬಿಟ್ರೆ ಯಾರಿಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಟಾಟಾ ಎಸಿ ಅವರು ಬಂದಾಗ ಮಾತ್ರ ಸಮಸ್ಯೆ ಜಾಸ್ತಿ ಆಗುತ್ತೆ. ಇಲ್ಲ ಯಾವ ಅನ್ಯ ವೆಹಿಕಲ್ಗಳು ಈ ನಿಲ್ದಾಣದಾಗ ನಿಂದಿರಬಾರ್ದು, ಯಾಕಂದ್ರೆ ಅದಕ್ಕೆ ಅಂತಲೇ ಈ ಥರ ಮಾಡಿದಾರೆ ಅವರು. ಬಸ್ ಸ್ಟಾರ್ಟ್ ಇದೆ ಅಂತ ಟಾಟಾ ಎಸಿ ಅವ್ರು ಬಂದಾಗ ಅವ್ರು ಭಾಳ ಗಡ ಇತ್ತಲ್ಲ, ಅವರು ಒಂದು ಅರ್ಧ ತಾಸು ಮುಕ್ಕಾಲು ತಾಸು ವೇಟ್ ಮಾಡಿದಾಗ ಅವಾಗ ಸಮಸ್ಯೆ ಜಾಸ್ತಿ. ಈಗ ನೀವು ಇಲ್ಲಿ ಕರೆಕ್ಟ್ ಆಗಿ ನಿಲ್ದಾಣ ಮಾಡ್ತಾರೆ, ಅದು ಬಿಟ್ಟರೆ ಏನು ಸಮಸ್ಯೆ ಪಾರ್ಕಿಂಗ್ ಮಾಡಕ್ ಕೊಡ್ರಿ ಅಂತ ಹೇಳಿ ಟಾಟಾ ಎಸ್ಗಳು ಆ ಕಡೆ ಮುಂದೆ ನಿಂದ ಪಾರ್ಕಿಂಗ್ ಮಾಡೋದು ಇಲ್ಲಿ ಬರ್ತಾರೆ, ಸಡನ್ ಆಗಿ ಇಲ್ಲೇ ಸ್ಟಾಪ್ ಮಾಡ್ತಾರೆ, ನೆಕ್ಸ್ಟ್ ಹೋಗೋಕ್ಕೆ ಚಾನ್ಸ್ ಇರೋದಿಲ್ಲ. ಅವ್ರು ಬೇಕಾದ್ರೆ ತುಂಬ ಪಾರ್ಕಿಂಗ್ ಮಾಡೋಕ್ಕೆ ಹೇಳ್ಬೋದು.